ಆತ್ಮೀಯ ವೀಕ್ಷಕರಿಗೆ ಯೂಟ್ಯೂಬ್ನ ವನದೇವಿ ಪ್ರಸಾದ ಚಾನಲ್ಗೆ ಸ್ವಾಗತ ಹಾಗೂ ನಮ್ಮ ನಮಸ್ಕಾರಗಳು. ವೀಕ್ಷಕರೇ, ಪ್ರಕೃತಿಯ ಮಡಿಲಿನಿಂದ ಇಂದು ನಾವು ನಿಮಗೆ ಪರಿಚಯಿಸುತ್ತಿರುವ ವನಮೂಲಿಕೆ ಶುಂಠಿ. ಶುಂಠಿಯನ್ನು ಪ್ರತಿಯೊಬ್ಬರೂ ದಿನನಿತ್ಯದ ಅಡುಗೆಗಳಲ್ಲಿ ಉಪಯೋಗಿಸುತ್ತಾರೆ ಹಾಗೂ ಸಿಹಿ ತಿಂಡಿಗಳಲ್ಲಿ ಇದನ್ನು ಉಪಯೋಗ ಮಾಡುವುದು ಸರ್ವೇ ಸಾಮಾನ್ಯ. ಅದರಲ್ಲೂ ಮಾಂಸಾಹಾರ ತಯಾರಿಸಲು ಶುಂಠಿ ಬೇಕೇ ಬೇಕು ಮತ್ತು ಉಪ್ಪಿನಕಾಯಿ ತಯಾರಿಕೆಯಲ್ಲಿ ಶುಂಠಿಯನ್ನು ಉಪಯೋಗಿಸುತ್ತಾರೆ. ಶುಂಠಿಯನ್ನು ಪೂರ್ವ ಗಿಡಮೂಲಿಕೆ ಚಿಕಿತ್ಸೆಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಆಯುರ್ವೇದದಲ್ಲಿ ಈ ಶುಂಠಿಯನ್ನು ಸಾರ್ವತ್ರಿಕ ಔಷಧ ಎಂದು ಕರೆಯುತ್ತಾರೆ ಮತ್ತು ಇದು ಆಯುರ್ವೇದ ಮತ್ತು ಚೀನೀ ಔಷಧಗಳಲ್ಲಿ ಅರ್ಧದಷ್ಟು ಶುಂಠಿಯ ಅಂಶವಿರುತ್ತದೆ. ವೀಕ್ಷಕರೇ, ಶುಂಠಿಯನ್ನು ರೈತರು ವಾಣಿಜ್ಯ ಬೆಳೆಯಾಗಿ ಬೆಳೆಯುತ್ತಾರೆ. ಶುಂಠಿಯ ಗೆಣ್ಣಿರುವ ಜಾಗದಲ್ಲಿ ಬೇರುಗಳಿರುತ್ತವೆ, ಗೆಣ್ಣಿರುವ ಜಾಗದಲ್ಲಿ ಎಲೆಗಳು ಇರುತ್ತವೆ. ಎಲೆಗಳ ಕುಂಕುಳುಗಳಲ್ಲಿ ಮೊಗ್ಗು ಇರುತ್ತದೆ. ಮೊಗ್ಗು ಮೊಳೆತು 3 ಅಡಿ ಎತ್ತರದವರೆಗೂ ಬೆಳೆಯುತ್ತದೆ. ಎಲೆಗಳು ಕಾಂಡದ ಮೇಲೆ ಪರ್ಯಾಯವಾಗಿ ಜೋಡಣೆಯಾಗಿರುತ್ತವೆ. ಎಲೆಗಳ ಉದ್ದ ಸುಮಾರು 1-3 ಅಡಿಗಳಷ್ಟು. ಪುಷ್ಪಮಂಜರಿಯು ಕಾಂಡದಿಂದ ಪ್ರತ್ಯೇಕವಾಗಿ ಗಡ್ಡೆಯಿಂದ ಮೊಳೆಯುತ್ತದೆ. ಹಸಿರು ಮಿಶ್ರಿತ ಹಳದಿ ಬಣ್ಣದಲ್ಲಿರುತ್ತದೆ. ವೀಕ್ಷಕರೇ, ಶುಂಠಿಯು ಸಿಹಿ ತೀಕ್ಷ್ಣವಾದ ಆರೋಮ್ಯಾಟಿಕ್ ಬೆಚ್ಚಗಾಗುವ ಮೂಲಿಕೆಯಾಗಿದ್ದು ಅದು ಅನಿರೀಕ್ಷಿತವಾಗಿದೆ. ಇದನ್ನು ದಿನನಿತ್ಯ ಊಟದಲ್ಲಿ ಉಪಯೋಗಿಸುವುದರಿಂದ ಬೆವರು ಹೆಚ್ಚಿಸುತ್ತದೆ, ಜೀರ್ಣಕ್ರಿಯೆ ಮತ್ತು ಯಕೃತ್ತಿನ ಕಾರ್ಯವನ್ನು ಸುಧಾರಿಸುತ್ತದೆ, ವಾಕರಿಕೆ ವಾಂತಿ ಮತ್ತು ಕೆಮ್ಮನ್ನು ನಿಯಂತ್ರಿಸುತ್ತದೆ, ರಕ್ತ ಪರಿಚಲನೆಯನ್ನು ಉತ್ತೇಜಿಸುತ್ತದೆ, ಸೆಳೆತವನ್ನು ಸಡಿಲಗೊಳಿಸುತ್ತದೆ ಮತ್ತು ನೋವನ್ನು ನಿವಾರಿಸುತ್ತದೆ. ಬೆಳಗ್ಗೆಯ ಚಲನೆಯ ಕಾಯಿಲೆ ಸೇರಿದಂತೆ ಎಲ್ಲ ರೀತಿಯ ವಾಕರಿಕೆಗಳ ಚಿಕಿತ್ಸೆಯಲ್ಲಿ ಶುಂಠಿಯನ್ನು ಆಂತರಿಕವಾಗಿ ಬಳಸುತ್ತಾರೆ. ಅಜೀರ್ಣ, ಉದರಶೂಲೆ, ಶೀತ, ಕೆಮ್ಮು, ಬಾಹ್ಯ ರಕ್ತ ಪರಿಚಲನಾ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಶುಂಠಿಯನ್ನು ಬಳಸಲಾಗುತ್ತದೆ. ಬಾಹ್ಯವಾಗಿ ಸಂಧಿವಾತ, ತೊನ್ನು, ಮುಟ್ಟಿನ ಸೆಳೆತ ಮತ್ತು ಉಳುಕುಗಳಿಗೆ ಚಿಕಿತ್ಸೆ ನೀಡಲು ಬಾಹ್ಯವಾಗಿ ಲೇಪಿಸಲು ಬಳಸಲಾಗುತ್ತದೆ. ವೀಕ್ಷಕರೇ, ಶುಂಠಿಯು ವಿಶ್ವಾದ್ಯಂತ ಅತ್ಯಂತ ಜನಪ್ರಿಯ ಮಸಾಲೆ. ಶುಂಠಿಯನ್ನು ಔಷಧವಾಗಿ ಬಳಸಲಾಗುತ್ತದೆ. ಆದರೂ ಪ್ರಪಂಚಾದ್ಯಂತ ಶುಂಠಿಯ ಬೇಡಿಕೆ ಇತಿಹಾಸದುದ್ದಕ್ಕೂ ಸ್ಥಿರವಾಗಿದೆ. ಶುಂಠಿಯು ಜಿಂಜೆರೋಲ್, ಶೋಗಾಲ್ ಮತ್ತು ಜಿಂಜೆರೋನ್ಗಳೆಂಬ ಸಸ್ಯ ತೈಲಗಳಿಂದ ಕೂಡಿದೆ. ಶುಂಠಿಯಲ್ಲಿರುವ ಜಿಂಜೆರೋಲ್ಗಳು ನೋವು ನಿವಾರಕ, ಉದ್ವೇಗ ಶಾಮಕ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿವೆ. ಜೊತೆಗೆ ಜೀರ್ಣಶಕ್ತಿ ಹೆಚ್ಚಿಸುವ ವಿಶೇಷ ಗುಣವನ್ನು ಶುಂಠಿಯು ಹೊಂದಿದೆ. ಸಮುದ್ರಯಾನದಿಂದ ಉಂಟಾಗುವ ತಲೆಸುತ್ತುವಿಕೆ, ಹೊಟ್ಟೆ ತೊಳೆಸುವಿಕೆಗಳಿಗೆ ಶುಂಠಿಯು ಉತ್ತಮ ಔಷಧಿ ಎಂದು ಪ್ರಸಿದ್ಧವಾಗಿದೆ. ವೀಕ್ಷಕರೇ, ಶುಂಠಿಯು ಉರಿಯೂತ ನಿವಾರಕ. ಶುಂಠಿಯನ್ನು ದಿನನಿತ್ಯದ ಆಹಾರದಲ್ಲಿ ಉಪಯೋಗಿಸುವುದರಿಂದ ರಕ್ತದಲ್ಲಿನ ಕೆಟ್ಟ ಕೊಬ್ಬನ್ನು ಕರಗಿಸುತ್ತದೆ ಹಾಗೂ ನರಮಂಡಲದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಜೇನುತುಪ್ಪ, ತುಳಸಿ ರಸವನ್ನು ಶುಂಠಿ ರಸದೊಂದಿಗೆ ಬೆರೆಸಿ ಕುಡಿದರೆ ಕಫ ನಿವಾರಣೆಯಾಗುತ್ತದೆ. ಶುಂಠಿಯು ವಿಟಾಮಿನ್ ಎ, ವಿಟಾಮಿನ್ ಡಿ ಮತ್ತು ವಿಟಾಮಿನ್ ಇ ಸೇರಿದಂತೆ ಅನೇಕ ಔಷಧೀಯ ಗುಣಗಳಿಂದ ಶುಂಠಿಯು ಸಮೃದ್ಧವಾಗಿದೆ. ಶುಂಠಿಯಲ್ಲಿ ಮೆಗ್ನೀಸಿಯಂ, ಕಬ್ಬಿಣ, ಸತು, ಕ್ಯಾಲ್ಸಿಯಂ ಇದ್ದು ಶುಂಠಿಯು ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ. ಶುಂಠಿ ಚಹಾ ಕುಡಿಯುವುದರಿಂದ ಗಂಟಲು ನೋವು, ತಲೆನೋವು ನಿವಾರಣೆಯಾಗುತ್ತದೆ. ವೀಕ್ಷಕರೇ, ಮಿಚಿಗನ್ ವಿಶ್ವವಿದ್ಯಾಲಯದ ಕ್ಯಾನ್ಸರ್ ಕೇಂದ್ರದ ಅಧ್ಯಯನದ ಪ್ರಕಾರ ಶುಂಠಿ ಅಂಡಾಶಯದ ಕ್ಯಾನ್ಸರ್ ಕೋಶಗಳನ್ನು ನಾಶಪಡಿಸುವುದಲ್ಲದೆ ಕಿಮೋಥೆರಪಿಗೆ ರೋಗ ನಿರೋಧಕ ಶಕ್ತಿಯನ್ನು ಅಭಿವೃದ್ಧಿಪಡಿಸುವುದನ್ನು ತಡೆಯುತ್ತದೆ. ಮುಟ್ಟಿನ ಸಮಯದಲ್ಲಿ ಮಹಿಳೆಯರು ನೋವಿನಿಂದ ಬಳಲುತ್ತಾರೆ. ಇಂತಹ ಸಮಯದಲ್ಲಿ ಶುಂಠಿಯ ಸೇವನೆ ಉತ್ತಮ. ಮೈಗ್ರೇನ್ ಇರುವವರು ಶುಂಠಿ ಚಹಾ ಕುಡಿಯುವುದರಿಂದ ಅಥವಾ ಹಣೆಯ ಮೇಲೆ ಶುಂಠಿಯ ರಸದಿಂದ ಮಸಾಜ್ ಮಾಡುವುದರೆ ನೋವು ಗುಣವಾಗುತ್ತದೆ. ಶುಂಠಿಯು ಹೃದಯಕ್ಕೆ ಒಳ್ಳೆಯ ಔಷಧವಾಗಿದೆ.
ವೀಕ್ಷಕರೇ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ನಮಸ್ಕಾರ ವೀಕ್ಷಕರೇ.